ಕಾಂಗ್ರೆಸ್ ಎಂಎಲ್ಸಿ ಆಗಿರುವಂತಹ ರಘು ಆಚಾರ್ಯ ಅವರಿಗೆ ಒಂದಿಷ್ಟು ಫೋನ್ ಕರೆಗಳು ಬಂದಿದೆ. ಅವರಿಗೆ ಒಂದು ವಿಡಿಯೋ ಗುಮ್ಮ ಈಗ ಕಾಡ್ತಾ ಇದೆ, ಕೆಲವೊಂದಿಷ್ಟು ವಿಡಿಯೋಗಳು ತುಣುಕೊಳ್ಳಿವೆ ಅಂತ ಫೋನ್ ಮಾಡಿ ಒಂದಿಷ್ಟು ಬೆದರಿಕೆ ಹಾಕ್ತಾ ಇದ್ರೆ. ಸೊ ನಮ್ಮ ಜೊತೆಗೆ ಸ್ವತಃ ಈಗ ರಘು ಆಚಾರ್ಯ ಅವರೇ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ, ವಿಧಾನ ಪರಿಷತ್ನ ಸದಸ್ಯರು. ನಮಸ್ಕಾರ ಸರ್. ನಮಸ್ಕಾರ ಹೇಳಿ ಸರ್. ಎಸ್ ಎಸ್ ಹೇಳಿ ಸರ್, ಹೇಳಿ. ನನಗೆ ಎಫ್ಐಆರ್ ಬಂದಿದೆ ಗಮನಕ್ಕೆ, ಎಫ್ಐಆರ್ ಮಾಡಿದ್ದಾರೆ ಅಂತ. ಅದು 25 ತಾರೀಕು ನಾನು ಇಲ್ಲಿ ಚಿತ್ರದುರ್ಗ ಎಸ್ ಪಿ ಅವರಿಗೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ದೆ. ಏನಂತ ಅಂದ್ರೆ ನಾನು ಪ್ರೊಟೆಕ್ಷನ್ ಕೊಡಿ ಅಂತ. ಅದ್ಯಾವ್ದು ಅಶ್ಲೀಲ ಸಿಡಿ ಗಿಡಿ ಅಂತ ಯಾವ್ದು ಇಲ್ಲ, ಅಸಭ್ಯವಾಗಿ ಮಾತಾಡಿದ್ದಾರೆ, ಮಾತಾಡ್ತಾರೆ. ಫೋನ್ ಮಾಡಿ ಕಾನ್ಫರೆನ್ಸ್ ಅಲ್ಲಿ ಏನು ಪ್ರಾಬ್ಲಮ್ ಇದ್ದಿದ್ದಕ್ಕೆ, ನಿಮ್ ಮೀಡಿಯಾ ಚೆಕ್ ಮಾಡಿದ್ದಕ್ಕೆ ಕೊಟ್ಟಿದ್ದೆ. ನನ್ನ ಪಿಜಿಯಾಗಿ ಹೇಳಿದ್ದೆ ಇಲ್ಲಿ ಕೊಟ್ಬಿಡಪ್ಪ, ಇಲ್ಲೊಂದು ಕಂಪ್ಲೇಂಟ್ ಇರ್ಲಿ ಕೊಟ್ಬಿಡಿ ಅಂತ ಹೇಳಿದ್ದೆ. ಅವ್ರು ಮಾಡೋರು ಟೈಪ್ ಮಾಡಿದ್ಮೇಲೆ ನಾನು ಅದ್ ಮರ್ತು ಬಿಟ್ಟೆ. ಈಗ ಒಂದ್ ಅವರ್ ಮುಂಚೆನೆ ಗೊತ್ತಾಯ್ತು, ಆ ರೆಕ್ಟಿಫೈ ಮಾಡಿ ಅಂತ ಕಳ್ಸಿದ್ರು, ಲೆಟರ್ ಟೈಪ್ ಮಾಡ್ತಪ್ಪ ಅಲ್ಲಿ ಸ್ಟೇಷನ್ ತಗೊಂಡೋಗಿ ಅಂತ. ಅಸಭ್ಯವಾಗಿ ಮಾತಾಡಿದಾರೆ ಅಂತೀಯ ಅಂತ ಮಾತಾಡಿ ಅಂತ ಮಾಡಿದೀನಿ. ಯಾವ ಸಿಡಿ ಗಿಡಿ ಅಂತದ್ದು ಇಲ್ಲ, ಅದನ್ನ ತುಂಬಿಕೊಂಡೆ ಫುಲ್ಲು. ಸೊ ಅವ್ನ್ ಅಲ್ಲಿ ಎಸ್ ಪಿ ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ, ನೀನು 25ಕ್ಕೆ ಕೊಟ್ಟಿದ್ದೆ ನಾನು ಎಂದೆ ಚಿತ್ರದುರ್ಗ. ಅವತ್ತೇ ನಾನು ಪಿ ಎ ಹೇಳಿದ್ದೆ ಇಲ್ಲಿ ಕುಡಿ ಅಂತ. ಅದಕ್ಕೆ ಮಿಸ್ ಆಗಿಲ್ಲ, ಅವ್ನು ಬರೀ ಟೈಪ್ ಮಾಡೋ ಆಸಲಿ ಜಾಸ್ತಿ ಪ್ರೀತಿಯನ್ನು ಇಡ್ಕೊಂಡ್ಬೇಕು, ನನ್ಗೆ ಗೊತ್ತಿಲ್ಲ ಅದು ಯಾಕೆ ಮಾಡಿದ್ನ ಅವ್ನು ಅಂತ ರೆಕ್ಟಿಫೈ ಮಾಡಿ ಅಂತ ಹೇಳಿದ್ರಿ. ಎಫ್ ಐ ಆರ್ ಆಗಿದ್ದು ನನ್ನ ಗಮನಕ್ಕೆ ಬಂದಿಲ್ಲ, 1 hour ಮುಂಚೆನೆ ಗೊತ್ತಾಗಿತ್ತು. ಓಕೆ, ಬಟ್ ಎಫ್ ಐ ಆರ್ ಇರೋದು ಬೈ ಮಿಸ್ಟೇಕ್ ಆಗಿರೋದಾ ಸರ್? ಅದು ಬೈ ಮಿಸ್ಟೇಕ್, ಅವ್ನು ಕೊಟ್ಟಿರೋದು ತಪ್ಪು, ಯಾರು ನನ್ನ ಪಿ ಎ ಕೊಟ್ಟಿರೋದು ತಪ್ಪು. ಅವ್ನೇನ್ ಟೈಪ್ ಮಾಡೋಗೆಲ್ಲ ಅದು ತಪ್ಪು ಮಾಡಿರ್ಬೇಕು. ನೀವು ಬೇಕಿದ್ರೆ ನಮ್ಮ ಚಿತ್ರ ಎಸ್ ಪಿ ಅವ್ರನ್ನ ಕೇಳ್ಕೊಳ್ಳಿ, ಅವ್ರು ಕಳಿಸ್ಲಿ. ನಾನು ಅವತ್ತು 25ಕ್ಕೆ ಕೊಟ್ಟಿದ್ದೀನಿ. ಅದ್ರಲ್ಲಿ ಏನಿದೆ ಅಂದ್ರೆ, ನಮ್ಮ ಇದಕ್ಕೆ ಏನು ನನಗೆ ಥ್ರೆಟ್ ಬಂದಿದೆ ಅಂದ್ರೆ, ಈ ಥ್ರೆಟ್ ಅಂದ್ರೆ ಕಾನ್ಫರೆನ್ಸ್ ಅಲ್ಲಿ ಜಗಳ ಮಾಡ್ತೀನಿ ಅಂತ ನಿಮ್ ಮೀಡಿಯಾದಲ್ಲೆಲ್ಲ ಬಂತಲ್ಲ, ಒಂದಷ್ಟು ಜಾಗದ ಸ್ಟ್ರೈಕು ಆಗಿದೆ, ನನ್ನ ಆಫೀಸ್ಗೆಲ್ಲ ನುಗ್ಗಿ ಗಲಾಟೆ ಮಾಡಿದಾರೆ ದಾವಣಗೆರೆಯಲ್ಲಿ. ಸೊ ಅದಕ್ಕೆ ಅಲ್ಲಿ ಒಂದು ಕೊಟ್ರಿ, ಇಲ್ಲೊಂದು ಕೊಡಿ ಅಂತ ಹೇಳಿದ್ದೆ. ಯಾವ ವಿಚಾರಕ್ಕೆ ನಿಮ್ಗೆ ಆ ಥ್ರೆಟ್ ಬರ್ತಾ ಇರೋದು ಸರ್? ಯಾವ ವಿಚಾರಕ್ಕೆ ಇಲ್ಲಿ, ನನ್ನ ಕಾನ್ಫರೆನ್ಸ್ ಇಲ್ಲಿ ಯಾವ್ದೋ ಒಂದು ಇಶ್ಯೂ ಆಗಿದ್ದು, ನನ್ನ ಕಾನ್ಫರೆನ್ಸ್ ಜಗಳನು ಆಗಿದ್ದು ನಮ್ಮ ಆಫೀಸ್ ಅಲ್ಲೆಲ್ಲ, ಆಫೀಸ್ಗೆಲ್ಲ ನುಗ್ಗಿ ಅಲ್ಲೂ ಕಂಪ್ಲೇಂಟ್ ಆಗಿದೆ ದಾವಣಗೆರೆಯಲ್ಲಿ. ಸೊ ಅಲ್ಲಿ ಕಾನ್ಫರೆನ್ಸ್ ಡಿಫ್ರೆನ್ಸ್ ಬಿಟ್ರೆ ಇನ್ಯಾವ ಥ್ರೆಟ್ ವಿಡಿಯೋ ವಿಡಿಯೋ ಅಂತ ನನಗೆ ಯಾರು ಮಾಡಿಲ್ಲ. ಬೇರೆ ರೀತಿಯಾಗಿ ತಿರ್ಕೊಂಡ್ ಬಿಡುತ್ತಲ್ಲ, ನಾನು ನೋಡ್ ನನಗೂ ಬೇಜಾರಾಯ್ತು. ಆಮೇಲೆ ರಿಯಾಕ್ಟ್ ಮಾಡಿ ಫಸ್ಟ್ ನೀವು ಹಾಕಕ್ ಮುಂಚೆ ಯಾರು ಒಬ್ಬನಾರ ಕೇಳ್ಬೇಕಲ್ಲ ನನ್ನಾರು ಅಟ್ ಲೀಸ್ಟ್. ಹಂಗಲ್ಲ ಸರ್, ಎಫ್ಐಆರ್ ಅಲ್ಲಿ ನಿಮಗೆ ದಾಖಲಾಗಿದೆ ಅಂತ ಆಯ್ತು, ಸುಮ್ನೆ ಸುಮ್ನೆ ಯಾವ್ದೋ ಬ್ರೇಕಿಂಗ್ ನ್ಯೂಸ್ ಹಾಕಿದೀವಿ ಅಂದ್ರೆ ಬೇರೆ ಮಾತು. ನೀವು ನಿಮ್ಮ ಸ್ವಾತಂತ್ರ್ಯವನ್ನ ನಾನು ಯಾವತ್ತೂ ಕಿತ್ಕೊಳ್ಳಕ್ ಬಯಸೋದು ಇಲ್ಲ, ಪ್ರಶ್ನೂ ಇಲ್ಲ. ಸ್ವಾತಂತ್ರ್ಯ ಇದೆ, ಬಟ್ ಆದ್ರೆ ಒಬ್ಬ ಜನರಲ್ ಆಗಿ ರಾಜಕಾರಣಿ ಆದವನಿಗೆ ಈ ತರ ಬಂದು ಗುರುತರವಾದಂತ ಆರೋಪ ಆಗಿದ್ರೆ ನಾನು ಒಂದ್ ಮಾತು ಕೇಳ್ಕೊಂಡ್ರೆ ಹೇಳ್ತಿದ್ದೆ. ಎಫ್ಐಆರ್ ಇರೋದೇ ನಿಮ್ಮ ಹೆಸರಲ್ಲೇ ಅಲ್ವಾ, ನೀವೇ ಕೊಟ್ಟಿರೋದಲ್ವಾ ಎಫ್ಐಆರ್? ಸರ್, ನನಗೆ ಹೇಳಿದ್ ನಿಜ, 25 ತಾರೀಕು ನಾನು ಕಳಿಸಿದ್ದು ನಿಜ, 25ನೇ ತಾರೀಕಿಗೆ ನಾನು ಪಿ ಎ ಹೇಳಿದ್ದು ನಿಜ. ಅದು ಅವ್ನು ಟೈಪ್ ಮಾಡುವಾಗ ಏನ್ ಮಿಸ್ಟೇಕ್ ಆಯ್ತು ಸರಿ ಮಾಡಿ ಅಂತ ಹೇಳಿದೀನಿ, ಅವ್ರು ಸರಿ ಮಾಡಕ್ ಇಲ್ಲ ಅಂತ ಹೇಳ್ತಾ ಇಲ್ವಲ್ಲ ಸರ್, ಅದಕ್ಕೆ ನಾಳೆ ಬರಕ್ ಹೇಳಿದೀನಿ ಅವ್ನಿಗೆ. ಅದ್ ಯಾರು ಆಗಿರುತ್ತೆ ಅವ್ರ ಬಗ್ಗೆ ಕ್ರಮ ತಗೋತಾರೆ, ನಂದು ಯಾವ್ದು ಯಾವ್ದು ಇಲ್ಲ. ಓಕೆ ಸರ್, ಓಕೆ, ಥ್ಯಾಂಕ್ ಯು. ಪಬ್ಲಿಕ್ ಜೊತೆ ಮಾತಾಡಿದಕ್ಕೆ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.